ನಮಸ್ತೆ ಗೆಳೆಯರೇ. ಏನು ಇಲ್ಲಿ ಇಷ್ಟು ಜನ ನೋಡಿ, ಎಲ್ಲ ನಾವೆಲ್ಲ ಎಷ್ಟು ಕಿತ್ತಡಿಗಳು ಎಲ್ಲ ಅಂತೆಲ್ಲ ತೋರಿಸ್ತೀವಿ. ಇಷ್ಟು ಜನ ನಾವಿಲ್ಲಿ ಕೂತಿದ್ದೀವಿ ಈ ಕಾಡಲ್ಲಿ ನೋಡಿ, ಹೆಂಗಿದೆ ಈ ಕಾಡಿನ ಮಧ್ಯೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಇಲ್ಲಿ ಮಾತ್ರ ಒಂದು ಒಳ್ಳೆ ಕಟ್ಟೆ ಕಟ್ಟಿದ್ದಾರೆ, ತುಂಬ ಸುಂದರವಾಗಿದೆ ನೋಡಿ. ಗ್ರಾನೈಟ್ ಸ್ಟೋನ್ ಹಾಕಿದ್ದಾರೆ. ಏನಿದು, ಇಲ್ಲಿ ಯಾಕೆ ಕೂತಿದ್ದಾರೆ ಅಂತ ಅನ್ನಿಸ್ತಾ ಇದೆಯಲ್ಲ. ಇದೊಂದು ಶ್ರೇಷ್ಠವಾದ ಸ್ಥಳ. ಈಗಲೇ ಈ ಜಾಗ ಹೀಗೆ ಕಾಡಿನಂತಿರಬೇಕು ಅಂದರೆ ಸುಮಾರು 1000 ವರ್ಷಗಳ ಹಿಂದೆ, ಸುಮಾರು 900 ವರ್ಷಗಳ ಹಿಂದೆ ಹೇಗಿರಬಹುದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಕಾಲುದಾರಿಯ ನಡಿಗೆ ಇರ್ಬೋದಾಗಿತ್ತು ಅಷ್ಟೆ, ಇವಾಗೆಲ್ಲ ಸ್ವಲ್ಪ ರಸ್ತೆಗಳಾಗಿದೆ. ಆ ಸ್ಥಳವೇ ಬಳ್ಳಿಗಾವಿ. ಆ ಬಳ್ಳಿಗಾವಿಯ ಈ ಪುಟ್ಟ ಗ್ರಾಮದಲ್ಲಿ ಅಲ್ಲಮ್ಮ ಪ್ರಭುಗಳು ಈ ಸ್ಥಳದಲ್ಲಿ ಅವರ ತಾಯಿಯ ಗರ್ಭದಿಂದ ಜನನ ಪಡಿತಾರೆ. ಈ ಸ್ಥಳ ಮೊನ್ನೆವರೆಗೂ ಇದೇ ಬಡತನದಲ್ಲೇ ಇತ್ತು. ಇಲ್ಲಿ ಅಡುಗೆ ಮಾಡ್ತಾ ಇದ್ರು ಈ ಕಟ್ಟೆ ಮೇಲೆ. ಅಲ್ಲಮ್ಮ ಪ್ರಭುಗಳು ಹುಟ್ಟಿದ ಕಟ್ಟೆಯ ಮೇಲೆ ಅಡುಗೆ ಮಾಡ್ತಾ ಇದ್ರು. ಅವರು ಮನಸ್ಸು ಮಾಡಿದರೆ ಬೇಕಾದಷ್ಟು ದುಡ್ಕೋಬೋದಾಗಿತ್ತು ಅಲ್ಲಮ್ಮ ಪ್ರಭುಗಳ ಹೆಸರಲ್ಲಿ. ಹೇಗೆ ಗಾಂಧಿಯ ಮನೆತನದವರು ಇವತ್ತಿಗೂ ಬಡತನದಲ್ಲಿದ್ದಾರೋ, ಅಲ್ಲಮ್ಮ ಪ್ರಭುಗಳ ಮನೆತನದವರು ಇವತ್ತಿಗೂ ಹಾಗೆ ಇದ್ದಾರೆ. ರಕ್ತದ ಫಲ ಏನು, ಅವ್ರ ವಂಶಜರು ಇಲ್ಲಿದ್ದಾರೆ. ಬನ್ನಿ ತೋರಿಸ್ತಾರೆ. ಇಲ್ಲಿ ಇವರಿದ್ದಾರೆ ನೋಡಿ, ಹೆಂಗಿದ್ದಾರೆ ಅವರು, ಒಳ್ಳೆ ರೈತರು. ಅವರು ಇವರ ತಂದೆ ಅವ್ರನ್ನ 25-30 ವರ್ಷದಿಂದ ಭೇಟಿಯಾಗಿದ್ದ ಅಹೋರಾತ್ರ ಇಲ್ಲಿಗೆ ಬಂದಾಗ. ಅವ್ರ ಮನೆಯಲ್ಲಿ ಇದೊಂದು ಚಿಕ್ಕ ಕಟ್ಟೆ, ಅದ್ರ ಮೇಲೆ ಅವ್ರ ತಾಯಿ ಅಡುಗೆ ಮಾಡ್ತಾ ಇದ್ರು. ಈ ವ್ಯಕ್ತಿ ಅಲ್ಲಮ್ಮ ಪ್ರಭುಗಳ ಅದೇ ಪೀಳಿಗೆ, ಅದೇ ವೃತ್ತಿ ಮಾಡ್ಕೊಂಬರ್ತಾರೆ. ಅವ್ರ ಬಗ್ಗೆ ಅಷ್ಟೇ ಗೌರವದಿಂದ ಇವತ್ತು ಇಷ್ಟು ಮಾತ್ರ ಕಟ್ಟೆ ಕಟ್ಟಕ್ಕೆ ಆಗಿದೆ ಅವ್ರಿಗೆ. ಆದರೆ ಅಲ್ಲಮ್ಮ ಪ್ರಭುಗಳ ಹೆಸರನ್ನು ಬಳಸ್ಕೊಂಡು ಯಾವತ್ತೂ ಇವರು ತಾನು ಕೆಟ್ಟ ರೀತಿಯಲ್ಲಿ ಹಣನೂ ಸಂಪಾದನೆ ಮಾಡಲಿಲ್ಲ, ಅದೇ ಸಾತ್ವಿಕತೆಯನ್ನು ಇಟ್ಟುಕೊಂಡು ಬದುಕ್ತಾ ಇದ್ದಾರೆ. ಇವಾಗಲೂ ನಾವು ಹುಣಸೆ ಬಿಸಿಲಿಗೆ ಹಾಕಿದ್ರು, ಸಿಂಪಲ್ ರೈತನ ಥರ ಇದ್ರು, ಪೇಟ ಕಟ್ಕೊಂಡು ನೋಡಿ ಹೆಂಗಿದ್ದಾರೆ ಇವರು. ಇದೇ ಈ ಅದೇನೆ ಮಹಾಪುರುಷರ ವಂಶ ಯಾವತ್ತೂ ಹಾಗೆ ಇರುತ್ತೆ. ಅವ್ರ ಒಳಗಡೆ ತಿರುಳು ದೊಡ್ಡದಾಗಿರುತ್ತೆ, ಸತ್ಯವಂತರಾಗಿರ್ತಾರೆ. ಮಾತಾಡಿ ಅಂದರೆ ಮಾತಾಡಲ್ಲ ಅವರು, ಅವ್ರಿಗೆ ಈ ಪ್ರಚಾರ ಇದರಲ್ಲ ಆಸಕ್ತಿ ಇಲ್ಲ. ಈ ಕ್ಷೇತ್ರಕ್ಕೆ ನಾವು ಕಿತ್ತಡಿಯ ನಡಿಗೆ ಅಂತ ಬಂದಿದ್ವಿ. ಇಲ್ಲಿಗೆ ಅಕ್ಕ ಮಹಾದೇವಿಯ ಜನ್ಮಸ್ಥಳದಿಂದ ಉಡುತಡಿ ಅಂತ ಅಕ್ಕ ಮಹಾದೇವಿಯ ಜನ್ಮಸ್ಥಳ, ಅಲ್ಲಮ್ಮ ಪ್ರಭುಗಳ ಜನ್ಮಸ್ಥಳ ಬಳ್ಳಿಗಾವಿ. ಅವರ ಎರಡು ಜನ್ಮಸ್ಥಳಗಳನ್ನು ಕನೆಕ್ಟಿವ್ ಪಾತ್ ಇದೆಯಲ್ಲ, ಆ 7.5 ಕಿಲೋಮೀಟರ್ ನಾವು ಕಿತ್ತಡಿಗಳೆಲ್ಲ ನಡ್ಕೊಂಡು ಬಂದಿದ್ದೀವಿ. ಈ ಬಿಸಿಲಲ್ಲಿ ಒಂದು ರೀತಿಯ ದಿವ್ಯ ಆಧ್ಯಾತ್ಮಿಕ ಅನುಭವ ಅದು. ಅವರ ಸ್ಥಳಗಳಿಂದ ಅವರಂತೆ ಆಗದಿದ್ರೂ ಅವರ ಏಕಾಂಶ ಅಂದರೆ ಎಷ್ಟೋ ಲಕ್ಷದಲ್ಲಿ ಒಂದು ಅಂಶ ಆದರೂ ಮುಂದಿನ ಜನ್ಮಗಳಿಗಾದರೂ ಆ ಭಗವಂತನನ್ನು ಅವರೆಲ್ಲ ಮುಟ್ಟಿದ್ರಲ್ಲ ಆ ಶಕ್ತಿ ಪಡಿಬೋದೇನೋ ಅನ್ನೋ ಒಂದು ಭಾವನೆ ಅಷ್ಟೆ. ನಮ್ಮಲ್ಲಿ ಆ ಫೀಲಿಂಗ್ ಜಾಗೃತ ಆಗಿದೆ. ಈ ಜಾಗ ನೋಡಿ, ನಿಮ್ಗೆ ಈ ಜಾಗದಲ್ಲಿ ಆ ಫೀಲಿಂಗ್, ಎಂಥ ಮಹಾಪುರುಷ, ಶತಮಾನಗಳು ಕಂಡ, ಚರಿತ್ರೆ ಕಂಡ, ಆಧ್ಯಾತ್ಮಿಕ ಪ್ರಪಂಚದ ಮೇರು ಪರ್ವತಗಳಲ್ಲಿ ಅತ್ಯುನ್ನತ ಮಟ್ಟದಲ್ಲಿ ನಿಲ್ತಾರೆ ಅಲ್ಲಮ್ಮ ಪ್ರಭು. ಇವತ್ತು ಜೋಗಿ ಅಂತ ನೀವು ಕೇಳಿರ್ಬೋದು, ನಮ್ಮ UP CM ಆಗಿದ್ದಾರಲ್ಲ ಅವರು. ಅವರ ಗುರುಗಳು, ಮೂಲ ಗುರುಗಳು ಜೋಗಿ ಪಂತ ಅಂತಿದೆ. ಅವರು ಅಲ್ಲಮ್ಮ ಪ್ರಭುಗಳು ಒಂದೇ ಕಂಟೆಂಪರರೀಸ್. ಅವರ ಹೊಟ್ಟೆಗೆ ಹಗ್ಗ ಕಟ್ಕೋತಾ ಇರ್ತಾರೆ. ಅವರು ಎಷ್ಟು ಶಕ್ತಿಶಾಲಿಗಳು ಅಂದರೆ, ಅವರು ಖಡ್ಗ ತಗೊಂಡು ಹೊಟ್ಟೆಗೆ ಜಗತ್ತಿನ ಎಷ್ಟೇ ಶಕ್ತಿಶಾಲಿ ಹೊಡೆದ್ರೂ ಅವರು ಖಡ್ಗ ಮುರಿದೋಗ್ತಾ ಇರುತ್ತೆ. ಅವರು ಅಲ್ಲಮ್ಮ ಪ್ರಭುಗಳನ್ನು ಭೇಟಿಯಾದಾಗ ಆ ವ್ಯಕ್ತಿಯ ಮನಃ ಪರಿವರ್ತನೆ ಆಗುತ್ತೆ. ಆ ವ್ಯಕ್ತಿ ಅಲ್ಲಮ್ಮ ಪ್ರಭುಗಳ ಮುಂದೆ ಸೋಲುವಂತಾಗುತ್ತೆ. ಯಾಕಂದರೆ ಅದೇ ಕತ್ತಿಯನ್ನು ಅಲ್ಲಮ್ಮ ಪ್ರಭುಗಳಿಗೆ ಬೀಸಿದಾಗ ಅದು ಹೂವಿನ ಹಾರ ಆಗಿ ಇವ್ರಿಗೆ ಬೀಳುತ್ತೆ. ಅಂತಹ ಶಕ್ತಿಶಾಲಿ ಸಂತರಲ್ಲಿ ಇವ್ರು ಬರ್ತಾರೆ. ಖಡಾಖಂಡಿತವಾಗಿ ಹೇಳೋದು, ಇದ್ದಂಗಿದ್ದಂಗೆ ಮಾತಾಡೋದು ಅವರ ವಚನಗಳು ಹೇಳುತ್ತೆ. ಅದಕ್ಕೆ ಬಸವಣ್ಣವರು ಅವ್ರನ್ನ ಶೂನ್ಯ ಸಿಂಹಾಸನದಲ್ಲಿ ಕೂಡಿಸಿದ್ದರು. ಅವರ ಅಕ್ಕ ಮಹಾದೇವಿಯ ಸಮಾಧಿಯ ಬಗ್ಗೆ, ಅಲ್ಲಮರ ಸಮಾಧಿಯ ಬಗ್ಗೆ ಎಲ್ಲೂ
ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ, ಏನಾಗಿದ್ದಾರೆ ಅಂತ ಗೊತ್ತಿಲ್ಲ. ಅಹೋರಾತ್ರನ ಪ್ರಕಾರ ಅಲ್ಲಮ ಪ್ರಭುಗಳದು ಇಲ್ಲೇ ಆಗಿದೆ ಸಮಾಧಿ ಅಂತ. ಇದು ಊಹನಾ ಸಿದ್ಧಾಂತ. ಬಟ್ ಈ ಜಾಗದಲ್ಲಿ ಆ ಫೀಲಿಂಗ್ ಬರುತ್ತೆ ನಿಮಗೆ. ಆದಷ್ಟು ನೀವು ಬಳ್ಳಿಗಾವಿಗೆ ಬರ್ಬೋದು. ಉಡುತಡಿಯಲ್ಲಿ ನೀವು ಇರಲಿಕ್ಕೆ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಒಂದು ದಿವಸ ಬೆಳಗ್ಗೆ ಬಂದು ಸಂಜೆ ಹೋಗ್ಬೋದು ಬಳ್ಳಿಗಾವಿಗೆ. ಇಲ್ಲಿ ನೋಡೋಕ್ಕೆ ತುಂಬ ದೇವಸ್ಥಾನಗಳಿದೆ, ಅದನ್ನು ನಿಮಗೆ ಮುಂದೆ ತೋರಿಸ್ತೀನಿ ನಾನು. ಧನ್ಯವಾದ. ಅಹೋರಾತ್ರ.